ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅಂದ್ಕೋತೇನೆ. IAS ಅನ್ನೋ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ನಾನು ಹೇಳ್ತೇನೆ. ಈ ಅರ್ನಿಂಗ್ ಆ್ಯಪ್ನಲ್ಲಿ ನಾವು ವಿತ್ಡ್ರಾ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ಫಸ್ಟು ನೋಡಿ, ನೀವು ಮೈ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ, ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಹೋಗಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕು. ಆ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಇದೆಯೇ ಇಲ್ಲ ಅಂತೇಳಿ ಒಂದ್ಸರಿ ಬೈಂಡ್ ಮಾಡಬೇಕು. ಬೈಂಡ್ ಅಂದರೆ ಏನು? ಅದಕ್ಕಿದಕ್ಕೆ ನಮ್ಮ ಕಂಪ್ನಿಗೆ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಬೈಂಡ್ ಮಾಡೋದಂತ ನಾವು ಕರಿತೇವೆ. ಅದು ಬೈಂಡ್ ಮಾಡಬೇಕು. ನೆಕ್ಸ್ಟ್ ಬಂದು ನಮ್ಮಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ತೋರಿಸ್ತೇನೆ. ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಹೀಗೆ ಬರುತ್ತೆ. ಅಂದರೆ ಒಬ್ಬರನ್ನ ಪ್ಯಾಕೇಜ್ ಒನ್ನಲ್ಲಿ ನಾವು ಸೇರಿಸಿದ್ರೆ 336 ರೂಪಾಯಿ ಸಿಗ್ತದೆ ನಮಗೆ. ಯಾವುದು? ಇನ್ವೈಟ್ ಎ ಲೆವೆಲ್ನಲ್ಲಿ. ಅದೇ ಇನ್ವೈಟು ಎ ಲೆವೆಲ್ಲು ಸಬಾರ್ಡಿನೇಟ್ ಮತ್ತು ಪ್ಯಾಕೇಜ್ 2 ಅದರಲ್ಲಿ ಸೇರಿಸಿದರೆ 555 ರೂಪಾಯಿ ಕೊಟ್ಟು ಸೇರಿಸಿ 880 ರೂಪಾಯಿ ಸಿಗುತ್ತೆ. ಅದೇ ಪ್ಯಾಕೇಜ್ 3 ಅದರಲ್ಲಿ ಆದರೆ 18,300 ಕೊಟ್ಟು ಸೇರಿಸಿ 2,928 ರೂಪಾಯಿ ರಿವಾರ್ಡ್ಸ್ ಸಿಗ್ತದೆ. ಇದು ರಿವಾರ್ಡ್ಸು ನಮಗೆ ಸಿಗ್ತಕ್ಕಂಥದ್ದು. ಓಕೆ, ಮತ್ತು ಪ್ಯಾಕೇಜು ನಮಗೆ ಡೈಲಿ ಮತ್ತು ಟಾಸ್ಕ್ ನೋಡಿದರೆ 800 ರೂಪಾಯಿ, ಈಗ 700 ರೂಪಾಯಿ ಹೀಗೆ ನಮಗೆ ಸಿಗ್ತದೆ ಟಾಸ್ಕ್ ನೋಡೋದ್ರಿಂದ. ಮತ್ತು ಹಾಗೆ P1 ಎಂಪ್ಲಾಯಿ ಅಪ್ಗ್ರೇಡ್ ಟು P2 ಎಂಪ್ಲಾಯೀಸ್ ಆದರೆ ನಮಗೆ 150 ರೂಪಾಯಿ ಪ್ರತಿದಿನ ಸಬಾರ್ಡಿನೇಟ್ ಅಪ್ಗ್ರೇಡ್ಸ್ ಅಮೌಂಟ್ ಸಿಗ್ತದೆ. P2 ಎಂಪ್ಲಾಯಿ ಅಪ್ಗ್ರೇಡ್ಸ್ ಆದರೆ P3ಗೆ ಹಾಕ್ತಾರೆ P2ದವರು, ಆವಾಗ 450 ರೂಪಾಯಿ ಅಮೌಂಟ್ ಸಿಗ್ತದೆ. P1ನಿಂದ ಮತ್ತು P3 ಎಂಪ್ಲಾಯೀಸಿಗಾದರೆ ರಿಸೀವ್ ಅಪ್ಗ್ರೇಡ್ಸ್ ಆದರೆ 650 ರೂಪಾಯಿ ಅಮೌಂಟ್ ಸಿಗ್ತದೆ. ಹೀಗೆ ಪ್ರತಿಯೊಂದು ನಮಗೆ IAS ಆ್ಯಪ್ನಿಂದ ನಮಗೆ ಸಿಗ್ತಕ್ಕಂಥದ್ದು ಅರ್ನಿಂಗು. ಬಟ್ ಇಲ್ಲಿ ಟಾಸ್ಕನ್ನು ಕಂಪಲ್ಸರಿ ಆಗಿ ನೋಡಬೇಕು. ಇಲ್ಲಿ ನೋಡಿ, ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ವಿತ್ಡ್ರಾ ಅಂತ ಇದೆ ನೋಡಿ. ಅಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆಟೋಮೆಟಿಕಲ್ಲಿ ರೆಡ್ ಅಕ್ಷರದಲ್ಲಿ ಅಮೌಂಟು ತೋರಿಸುತ್ತೆ. ಅಲ್ಲಿ ಅಮೌಂಟ್ ಎಷ್ಟಿದೆ ಅಷ್ಟು ಮಾತ್ರ ನಾವು ಹೊಡ್ಕೋಬೇಕು. ಅದಕ್ಕಿಂತ ಮೇಲೆ ವಿತ್ಡ್ರಾ ಮೆಥಡ್ ಅಂತ ಇದೆ, ವಿತ್ಡ್ರಾ ಮೆಥಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆದಮೇಲೆ ನೆಕ್ಸ್ಟ್ ಬಂದು ಅಮೌಂಟನ್ನು ಕೆಳಗಡೆ ನಾವು ಕನ್ಫರ್ಮ್ ಅಂತ ಹೊಡಿಬೇಕು ಬ್ಯಾಂಕ್ ಅಲ್ಲಿ. ಓಕೆನಾ? ವಿತ್ಡ್ರಾ ಮೆಥಡ್ ಮೇಲೆ ನಮ್ಮ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ಅಮೌಂಟ್ ಹಾಕಬೇಕು. ಅಮೌಂಟ್ ಹಾಕೋದೇನಿಲ್ಲ, ಅದರಲ್ಲಿ ನಿಮ್ಮ ಆ ಅಮೌಂಟ್ ಒಳಗಡೆ ಎಷ್ಟಾದರೂ ಬಂದರೆ ನೀವು ಅದನ್ನು ವಿತ್ಡ್ರಾ ಇಟ್ಕೋಬಹುದು. ನಂದು ಈಗಾಗಲೇ ಒಂದು ಸರಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ, ಬಟ್ ಆದರೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ನನ್ನಲ್ಲಿ ಇನ್ನು 848 ರೂಪಾಯಿ 50 ಪೈಸೆ ಇದೆ. ನಾನು ಈಗಾಗಲೇ 1800 ರೂಪಾಯಿ ನನ್ನ ಹತ್ರ ಇತ್ತು. 1100 ರುಪೀಸ್ ಅಂದರೆ 1100 ನಾನು ಅಮೌಂಟು ವಿತ್ಡ್ರಾ ಇಟ್ಟಿದ್ದೀನಿ. ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದ ತಕ್ಷಣ ನಾನು ಅದನ್ನು ಸಹಿತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಮುಂದೆ ತೋರಿಸ್ತೆ. ನೋಡಿ, ಎಕ್ಸಿಡೆಡ್ ದಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ವಿತ್ಡ್ರಲ್ ಫಾರ್ ದಿ ಡೇ. ಅಂದರೆ ಒಂದು ದಿನದಲ್ಲಿ ನೀವು ಎಷ್ಟು ಮಾಡಬೇಕಾಯಿತೋ ಮ್ಯಾಕ್ಸಿಮಮ್ ವಿತ್ಡ್ರಾ ಅಷ್ಟು ಮಾಡಿದಿರಿ ಅಂತೇಳಿ IAS ಈ ಕಂಪ್ನಿನೇ ಆಟೋಮೆಟಿಕಾಗಿ ತೋರಿಸ್ಬಿಡುತ್ತೆ. ಓಕೆ, ಬಟ್ ಫ್ರೆಂಡ್ಸ್, IAS ನಲ್ಲಿ ಮಾತ್ರ ಭಾಳ ದೊಡ್ಡದಾಗಿ ಅರ್ನಿಂಗನ್ನು ಮಾಡ್ಬೋದು. ಇಲ್ಲಿ ಕೋಟಿಗಟ್ಟಲೆ ದುಡಲಿಕ್ಕೆ ಅವಕಾಶ ಇದೆ. ಕೆಲವೊಂದು ಲಕ್ಷಗಟ್ಟಲೆ ಅಂತಂದರೆ ಇದರಲ್ಲಿ ಕೋಟಿಗಟ್ಟಲೆ ದುಡಿಬೋದು. ಅಷ್ಟರ ಮಟ್ಟಿಗೆ ಒಳ್ಳೆ ಆ್ಯಪ್ ಇದೆ. ಇದು ಬೆಂಗಳೂರದಲ್ಲಿ ಆಫೀಸ್ ಸಹಿತ ಓಪನ್ ಮಾಡಿದ್ದಾರೆ. ಎಲ್ಲ ಇದು ಸಂಬಂಧಪಟ್ಟಂಗೆ ಅಡ್ರೆಸ್ ಸಹಿತ ಇದೆ ಸಾಕಷ್ಟು ರೀತಿಯಲ್ಲಿ. ನೋಡಿ, ನನಗೆ ಎಷ್ಟು ಅಮೌಂಟ್ ಇದೆ ಅಂತ ಟೋಟಲ್ ರೆವಿನ್ಯೂ 1948 ರೂಪಾಯಿ ಅಮೌಂಟು ನನಗೆ ಬಂದಿದೆ. ಓಕೆ, ಇಲ್ಲೇ ನೋಡಿ, ಮೈ ಮೇಲೆ ಕೆಳಗಡೆ ಮೈ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಎಷ್ಟು ಹಣ ಬಂದಿದೆ ಅಂತೇಳಿ ನಾವು ನೋಡ್ಕೋಬಹುದು. ಓಕೆ, ಇಲ್ಲಿ ಬಂದು 10% ಟ್ಯಾಕ್ಸ್ ಕಟ್ ಆಗ್ತದೆ. 10% ಟ್ಯಾಕ್ಸ್ ಕಟ್ ಮಾಡಿ ಇದು ನಮಗೆ ಕೊಡ್ತಾರೆ. ಬಟ್ ಒಳ್ಳೆ ಪ್ಲಾನ್ ಇದೆ. ಇಲ್ಲಿ ನೋಡಿ, ಇನ್ವಿಟೇಷನ್ ಇದೆ ಮತ್ತು ಡೌನ್ಲೋಡ್ ಆ್ಯಪ್ಸ್ ಅಂತ ಇದೆ. ಮೈ ಮೇಲೇ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಓಕೆ, ಅಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಹೋದ್ರೆ ಸಹಿತ ನೀವು ಬ್ಯಾಂಕ್ ಡೀಟೇಲ್ಸನ್ನು ಹಾಕ್ಬೋದು. ಓಕೆ, ನೋಡಿ, ನಮ್ಮ ಟೀಮ್ನಲ್ಲಿ ಎಷ್ಟು ಜನ ಇದ್ದಾರೆ? 3 ಮೆಂಬರ್ಸ್ ರೆಗ್ಯುಲರ್ಸ್. ಕಂಪ್ಲೀಟ್ ಟಾಸ್ಕ್ ಎಷ್ಟು? 15 ಟಾಸ್ಕ್ ಕಂಪ್ಲೀಟ್ ಆಗಿದೆ. 3 ಮೆಂಬರ್ಸ್ ಅಂದರೆ 5 5 5. ಓಕೆ, 5 5 ಟಾಸ್ಕ್ ಒಬ್ಬರಿಗೆ ಕೊಡ್ತಾರೆ. ಒಂದು ಟಾಸ್ಕ್ ಅಮೌಂಟು 15 ರೂಪಾಯಿ ನಮಗೆ ಟಾಸ್ಕ್ ವ್ಯಾಲ್ಯೂ ಸಿಗ್ತದೆ. ನಮಗೆ ಒಂದು ತಿಂಗಳು ಏನಿಲ್ಲ ಅಂದ್ರೆ ಸಹಿತ ಒಂದು 2 1/2 ಸಾವಿರ ದುಡಿಬೋದು. ಚೆನ್ನಾಗಿದೆ. ಬಟ್ ಆದರೂ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತಕ್ಕಂಥ ಒಂದು ನಾರ್ಮಲ್ ಆಗಿ ಕಡಿಮೆ ಪ್ರಾಫಿಟ್ ಆಗಲಿ ಬರ್ತಾ ಇದರಲ್ಲಿ ಜಾಸ್ತಿ ಮಾಡ್ಕೋಬೋದು. ನೋಡಿ, VIP ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಮೌಂಟ್ ಹಾಕಿಕೊಂಡ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಪ್ಯಾಕೇಜ್ 1 ಇದ್ದರೆ ಪ್ಯಾಕೇಜ್ 1, ಪ್ಯಾಕೇಜ್ 2 ಇದ್ದರೆ ಪ್ಯಾಕೇಜ್ 2, 3 4 5 6 6 ಆದ್ರೆ ನೋಡಿ 355,000, 7 ಆದರೆ 9 ಲಕ್ಷ, 8 ಆದರೆ 18 ಲಕ್ಷ, 9 ಆದರೆ 36 ಲಕ್ಷದವರೆಗೂ ಇದರಲ್ಲಿ ಅಮೌಂಟನ್ನು ಹಾಕಿಕೊಳ್ಬೋದು IAS ನಲ್ಲಿ.
ಐ ಎ ಎಸ್ ಅಂದರೆ ಒಂದು ಒಳ್ಳೆಯ ಚೆನ್ನಾಗಿದೆ, ದುಡ್ಡನ್ನು ಮಾಡ್ಬೋದು ನೋಡಿ ಸ್ಟೇ ಟರ್ನ್ಡ್ ಅಂತೇಳಿ ಕನ್ಫರ್ಮ್ ಅಂತ ಹೊಡಿರಿ. ಅದು ಯಾಕಂದರೆ ಬೈ ಮಿಸ್ಸಾಗಿ ಟಚ್ ಆದಾಗ. ಓಕೆ, ನೀವು ಪ್ಯಾಕೇಜ್, ನಾನು ಬಂದು ಪ್ಯಾಕೇಜ್ 1 ಮಾತ್ರ ತೊಗೊಂಡಿದ್ದೀನಿ. ಪ್ಯಾಕೇಜ್ 1 ಅಂದರೆ 2100 ರೂಪಾಯಿ. 2100 ಅಂದರೆ ಒಂದು ಪ್ಯಾಕೇಜ್ 1 P1 ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಟಾಸ್ಕ್, ಟಾಸ್ಕ್ ಮೇಲೆ ನೀವು ನೋಡೋದಾದರೆ ಫಸ್ಟ್ ಟಾಸ್ಕ್ಗಳು ನೋಡೋದಾದರೆ ನೋಡಿ ಹೋಮ್ ಮೇಲೆ ಹೋಗಬೇಕು. ಹೋಮ್ ಮೇಲೆ ಹೋದ ತಕ್ಷಣ ಯೂಟ್ಯೂಬನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ರೈಟ್ ಎಸ್ 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 ಅಂತೇಳಿ ಒಂದು 5 ಈ ಕಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಬೆಲ್ಟ್ ತೋರಿಸ್ತಾ ಇದ್ದಲ್ವ ರೌಂಡ್ನಲ್ಲಿ, ಅದರಲ್ಲಿ ಎಸ್ ಅಂತ ತೋರಿಸಿದ ತಕ್ಷಣ ಇಲ್ಲಿ ಟಾಸ್ಕ್ಗಳು ಆಟೋಮೆಟಿಕ್ಕಾಗಿ ಬಂದುಬಿಡ್ತವೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ ಲಿಂಕ್ ಇರ್ತದೆ, ಓಪನ್ ದಿ ಲಿಂಕ್ ಅಂತ ಇರ್ತದೆ. ಓಪನ್ ದಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಸ್ಕ್ರೀನ್ಶಾಟ್ ತಗೊಂಡು ಮತ್ತೆ ಅದೇ ಅಲ್ಲಿ ಓಪನ್ ದಿ ಲಿಂಕ್ ಅಂತ ಇರ್ತವಲ್ಲ ಅದ್ರ ಮೇಲೆ ಒಂದು ಕ್ಯಾಮ್ರಾ ಕೊಟ್ಟಿರ್ತಾನೆ, ಆ ಕ್ಯಾಮ್ರಾದಲ್ಲಿ ನೀವು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಬೇಕು. ಓಕೆ ನೋಡಿ, ನಮ್ಮ ಟೋಟಲ್ ಆಗಿರ್ತಕ್ಕಂಥ ರೆವಿನ್ಯೂವನ್ನು ನಿಮಗೆ ತೋರಿಸಿದ್ದೀನಿ. ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಐ ಎ ಎಸ್ಗೆ ನೀವು ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರಾ, ಜಾಯ್ನ್ ಆಗಿ ನನ್ನ ರೆಫರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗಿ ಹಣವನ್ನು ಗಳಿಸ್ಬೋದು, ಪ್ರತಿದಿನ ಇದರಲ್ಲಿ ದುಡ್ಡನ್ನು ಪಡಿಬಹುದು, ಬೇರೆ ಏನು ಕಷ್ಟ ಆಗ್ತಕ್ಕಂಥದ್ದಿಲ್ಲ. ಜಸ್ಟ್ ನೀವು ಟಾಸ್ಕನ್ನು ಮಾಡಿ ಪ್ಯಾಕೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೈಲಿ ಟಾಸ್ಕನ್ನು ಮಾಡಿ. ನೀವು ಬೆಳಗ್ಗೆಲಿ ದಿಡಿದು ರಾತ್ರಿ ತನಕ ಟಾಸ್ಕ್ ಯಾವಾಗಾದರೂ ನೀವು ಮಾಡ್ಕೋಬಹುದು. ಬಟ್ ನಾನು ನೋಡಿ ಕೇವಲ ಕಡಿಮೆ ಅಮೌಂಟದಲ್ಲಿ ನಾನು ಜಾಯ್ನ್ ಆಗಿರೋದು, ಯಾವುದೇ ಪ್ಯಾಕೇಜನ್ನು ಕಡಿಮೆ ಅಮೌಂಟದಲ್ಲಿ ಜಾಯ್ನ್ ಆಗ್ತೇನೆ ಅಷ್ಟೇ. ನೀವು ಸತ ಅಷ್ಟೇ, ಯಾವುದೇ ಆಗಲಿ ಕಡಿಮೆ ಅಮೌಂಟದಲ್ಲಿ ಜಾಯ್ನ್ ಆಗಿ ನೀವು ಹಣವನ್ನು ಮಾಡ್ಕೋಬೇಕು. ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಹಣ ಬರೋದು ಬಿಡೋದು. ಸುಮ್ಮನೆ ಜಾಸ್ತಿ ಜಾಸ್ತಿ ಅಮೌಂಟನ್ನು ಹಾಕಿ ಲಾಸ್ ಆಗಬಾರ್ದು, ನನ್ನ ಉದ್ದೇಶ ಅಷ್ಟೇ. ಜಾಯ್ನ್ ಆಗೋದು, ಜಾಯ್ನ್ ಆಗಿ ಹಣ ಮಾಡಿ, ನೀವು ಒಂದು ಒಳ್ಳೆ ಟೀಮನ್ನು ಕಟ್ಟಿ, ಟೀಮನ್ನು ರೆಫರಲ್ ಇನ್ಕಮ್ ಪಡೀರಿ, ನೀವು ಒಳ್ಳೆಯ ಪ್ರಾಫಿಟನ್ನು ಗಳಿಸ್ಬೋದು ಅಂತ ಹೇಳ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ.